ನಾನು ಈ ಸದನದ ಎಲ್ಲ ಸದಸ್ಯರ ಪರವಾಗಿ ಕೇಂದ್ರ ಸರ್ಕಾರಕ್ಕೆ ವಿಶೇಷವಾಗಿ ಪ್ರಧಾನಮಂತ್ರಿಗಳನ್ನು ಒಳಗೊಂಡಂತೆ ಎಲ್ಲರಿಗೂ ಸಹ ಕರ್ನಾಟಕದ ಬಹುಜನರ ಬಹು ವರ್ಷದ ಕನಸು ನನಸಾಗುವಂತಹ ನಿರ್ಣಯವನ್ನು ತೆಗೆದುಕೊಂಡಿದ್ದಕ್ಕೆ ಈ ಸದನದ ಪರವಾಗಿ ಕೇಂದ್ರ ಸರ್ಕಾರದ ಪ್ರಧಾನಿಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಸಚಿವರಿಗೆ ಅಧಿಕಾರಿಗಳಿಗೆ ನಾವು ಅಭಿನಂದನೆಗಳನ್ನು ನಾವು ಸಲ್ಲಿಸೋಣ. ಅದೇ ರೀತಿ ನಾನು ವಿಧಾನಸಭಾ ಅಧ್ಯಕ್ಷನಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನೀರಾವರಿ ಸಚಿವರಿಗೆ ಬಹಳ ಅಭಿಮಾನದ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕೆಂದರೆ ತಮ್ಮ ಸತತ ಪರಿಶ್ರಮದಿಂದ ಇದು ಕೇಂದ್ರ ಸರ್ಕಾರ ಇವತ್ತು ಈ ನಿರ್ಣಯ ಮಾಡೋದಕ್ಕೆ ಸಾಧ್ಯ ಆಗಿರೋದಿದೆ. ಹಾಗಾಗಿ ತಮ್ಮೆಲ್ಲರ ಈ ಒಂದು ಪರಿಶ್ರಮ ಇವತ್ತು ಬಹಳ ಫಲವನ್ನು ಕೊಟ್ಟಿದೆ. ನಮ್ಮ ಮುಖ್ಯಮಂತ್ರಿಗಳು ಅವರು ಯಾವ ವಿಷಯದಲ್ಲಿ ಒಂದು ನಿರ್ಧಾರ ಮಾಡಿರ್ತಾರೋ ಅದು ಅಂತಿಮವಾಗಿ ನಿರ್ಣಯ ಆಗೋ ತನಕ ಹೇಗೆ ಕೆಲಸವನ್ನು ಫಾಲೋ ಅಪ್ ಮಾಡ್ತಾರೆ ಅನ್ನೋದಕ್ಕೆ ಇದು ಒಂದು ಒಳ್ಳೆಯ ಉದಾಹರಣೆ ಅಂತ ಹೇಳಿ ನಾನು ಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ನಾನು ಅಭಿನಂದಿಸ್ತೇನೆ. ಕಾರಜೋಳ ಅವರಿಗೂ ಸಹ ಅಭಿನಂದಿಸ್ತೇನೆ. ಸದನದ ಸಹಕರಿಸಿರುವಂಥ ನಮ್ಮ ಅದಕ್ಕೆ ಶಾಸಕ ಮಿತ್ರರಿರ್ಬೋದು, ಸರ್ಕಾರ ನಮ್ಮ ಸಚಿವ ವಿಶೇಷವಾಗಿ ಅಧಿಕಾರಿಗಳ ಶ್ರಮ ಅಂತೂ ಇದರೊಳಗೆ ಬಹಳ ದೊಡ್ಡದು ಇದ್ದೇ ಇರುತ್ತೆ. ಯಾಕೆಂದರೆ ಅಧಿಕಾರಿಗಳು ಅದಕ್ಕೆ ಪೂರಕವಾದಂತಹ ಎಲ್ಲ ಸರ್ಕಾರದ ಅಪೇಕ್ಷೆಗಳಿಗೆ ಸ್ಪಂದಿಸಿ ಪ್ರಯತ್ನ ಮಾಡದೆ ಹೋದರೆ ಅದು ಕಷ್ಟ ಸಾಧ್ಯ ಆಗತ್ತೆ. ಹಾಗಾಗಿ ನಮ್ಮ ಕಾರ್ಯಾಂಗದ ಮುಖ್ಯಸ್ಥರಿಗೂ ಸಹ ಎಲ್ಲ ಅಧಿಕಾರಿ ವರ್ಗದವರಿಗೂ ಸಹ ಈ ಶ್ರಮ ವಹಿಸಿ ಕರ್ನಾಟಕದ ಜನತೆಯ ಬೇಡಿಕೆಯನ್ನು ನಾವು ನ್ಯಾಯಬದ್ಧವಾಗಿದ್ದ ರೀತಿಯಲ್ಲಿ ಈಡೇರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿರುವಂಥ ಒಂದು ಐತಿಹಾಸಿಕ ನಿರ್ಣಯ ಇವತ್ತು ಈ ಸದನ ನಡೀತಿರುವಂಥ ಸಂದರ್ಭದಲ್ಲೇ ಆಗಿರೋದು. ಉತ್ತರ ಕರ್ನಾಟಕದ ಭಾಗದಲ್ಲೇ ಬೆಳಗಾಂದಲ್ಲೇ ನಡೀತಾ ಇರುವಂತೆ ಆಗಿರುವಂಥದ್ದು ರಾಜ್ಯದ ಜನಕ್ಕೆ ಹೆಮ್ಮೆ ತಂದಿದೆ. ನಾವೆಲ್ಲ ಸಂತೋಷ ಹರ್ಷವನ್ನು ವ್ಯಕ್ತಪಡಿಸಿ ವಿಜಯೋತ್ಸವವನ್ನು ಸಂತೋಷವನ್ನು ಹಂಚಿಕೊಳ್ಳೋಣ ಅಂತ ನಾನು ನಿಮ್ಮಲ್ಲೆಲ್ಲರಲ್ಲಿ ಕೇಳ್ಕೊಳ್ತೀನಿ. ನಮಸ್ಕಾರ.